ಕಮಲಮ್ಮ ಬದುಕಿದಾಳೆ ಲಿಂಗರಾಜ ಕೋಣೆಲ್ಲ ಕೂಡಿಟ್ಟಿದ್ದ ಸರಿ ನೀನ್ ಬದುಕದೆ ಬಿಡು ಕಮಲಮ್ಮ ನಾನು ಕರ್ಕೊಂಡು ಬರ್ತೀನಿ ಅಕ್ಕಿ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ವಲ್ಲ ಹೌದೌದು ಭಾಮ ಕಮಲಮ್ಮನ ಯಾವ ಕೋಣೆಲ್ಲಿ ಕೂಡ ಹಾಕಿದಾನೆ ಈಗ ಅವಳ ಜಾಗದಲ್ಲಿ ಇಲ್ಲ ಬೇರೆ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟ ಆಗ ನಾನು ಅಲ್ಲೇ ಇದ್ದೆ ಏಯ್ ಆ ವಿಷಯ ಯಾರಿಗಾದ್ರೂ ಹೇಳಿದ್ರೆ ನಿನ್ನ ಕೊಂದು ಹಾಕ್ಬಿಡ್ತೀನಿ ಅಂತ ಹೇಳ್ದ ಇರೋಗುಟ್ಟು ಹೇಳ್ಬಿಟ್ಟಿದ್ದೀನಿ ಅಲ್ಲ ಕಿಟ್ಟಣ್ಣ ಕೈಗೆ ಬಂದಿತ್ತು ಬಾಯಿಗಿಲ್ಲ ಅಂತ ಹಾಗಾಯ್ತಲ್ಲ ಈಗ ಏನ್ ಮಾಡೋದು ಅಂತ ಕೆಲಸ ಏನು ನೀನು ಮನಸು ಮಾಡಿಬಿಟ್ರೆ ಕಮಲಮ್ಮನ ಇಟ್ಟಿರುವ ಜಾಗನ ಆ ಲಿಂಗರಾಜನ ಬಾಯಿಂದಲೇ ಬಿಡಿಸಿ ಈ ವಿಷಯನ ಹಾಗಾದ್ರೂ ಮಾಡಿ ಶ್ರೀಧರನ ತಿಳಿಸಿಬಿಡ್ತು ಅಂದ್ರೆ ಆಮೇಲೆ ಅವರಿಬ್ಬರಿಗೂ ಫೈಟ್ ಕಮಲಮ್ಮ ಕಮ್ ಔಟ್ ಆಮೇಲೆ ನೀವಿಬ್ಬರಿಗೂ ತಾಳಿ ಟೈಟ್ ಅಯ್ಯೋ ಈಗ ನಾನೇನ್ ಮಾಡಬೇಕು ಮೊದಲು ಹೇಳು ಮತ್ತೆ ಅಪ್ಪನಿಗೆ ಎದುರಾಗಿ ಮಗ ಶ್ರೀಧರ ಕಂಪನಿ ನಡೆಸ್ತಿರೋದು ಮಾವಂಗೆ ಗೊತ್ತಿಲ್ಲ ನೆನ್ನೆ ತಾನೇ ಊರಿಗೆ ಬಂದಿದ್ದಾರೆ ಅದೆಲ್ಲ ಸರಿ ಮಾವ ಯಾಕೆ ಇದಕ್ಕೆಲ್ಲ ಅಂತ ನಾವೇ ಏನಾದರೂ ಮಾಡೋ ಪ್ಲಾನ್ ಹಾಕು ಮತ್ತೆ ಅಯ್ಯೋ ಅದಕ್ಕೆ ನೀನು ಹೇಳೇ ನಿಂಬೇಕಾಯ ಅಂತ ಹೇಳೋದು ಹೊಚ್ಚಿ ಹೊಚ್ಚಿ ನೋಡು ಈಗ ಲಿಂಗರಾಜ ನಿನ್ನ ಮದುವೆ ಮಾಡ್ಕೋಬೇಕು ಅಂತ ಮೊದಲಿಂದಲೂ ಬಾಯಿ ಬಾಯಿ ಬಿಡ್ತಾ ಇದಾನೆ ಅಲ್ವಾ ಅವನಿಗೆ ನಮ್ಮ ಮೇಲೆ ನಂಬಿಕೆ ಹುಟ್ಟಿಸಬೇಕಾದ್ರೆ ಮಾವನ್ನ ಹೇಗಾದರೂ ನಮ್ಮ ಕಡೆ ಮಾಡ್ಕೊಂಡು ಆ ಲಿಂಗರಾಜನ ಬಾಯಿ ಮಣ್ಣು ಮುಕ್ಕಿಸಬೇಕು ಇದರ ಮೇಲೆ ಇಲ್ವಾ ನೀನ್ ಹೇಳಿದಾಗೆ ನಾನು ಕೇಳ್ತೀನಿ ಲಗ್ನ ಪತ್ರಿಕೆ ಹೊಡಿಸಿ ನಮ್ಮಿಬ್ಬರದ ಅಲ್ಲ ಅವರಿಬ್ಬರದು